पद्मापतिं पूर्णगुणं मुकुन्दं व्यासं च विज्ञानसहस्रभानुं पूर्णः प्रबोधं च सुतत्वदीपं क्रमाद् गुरुंश्च प्रणमामि मूर्ध्ना श्रीगुरुभ्यो नमः हरिः ओम्। ರಾಮಾಯಣ ಯುದ್ಧ ಮುಗಿದಿದೆ. ರಾವಣನ ಸಂಹಾರವನ್ನು ಶ್ರೀರಾಮಚಂದ್ರ ಮಾಡಿ ಆಗಿದೆ. ಆ ನಂತರದಲ್ಲಿ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವೂ ಕೂಡ ಶ್ರೀರಾಮಚಂದ್ರನಿಗೆ ನಡೆದಿದೆ. ಸಾಮ್ರಾಜ್ಯದಲ್ಲಿ ಅಭಿಷಿಕ್ತನಾದಂತಹ ಶ್ರೀರಾಮಚಂದ್ರ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸನ್ಮಾನವನ್ನೆಲ್ಲ ಮಾಡಿ ಎಲ್ಲರನ್ನು ಕುರಿತು ಒಂದಿಷ್ಟು ಮಾತುಗಳನ್ನೆಲ್ಲ ಹೇಳ್ತಾನೆ. ಎಲ್ಲ ಮಾತುಗಳನ್ನೆಲ್ಲ ಹೇಳಿ ಕೊನೆಯಲ್ಲಿ ಅವನು ಹೇಳ್ತಾ ಇದ್ದಾನೆ, ಹನುಮಂತ ನಿರ್ವ್ಯಾಜವಾಗಿ ನನ್ನ ಸೇವೆಯನ್ನು ಮಾಡಿದವನು, ನಿಮಗೆ ನಾನು ಮುಕ್ತಿಯನ್ನು ಕೊಡಬಹುದು. ಆದರೆ ಹನುಮಂತನ ಸೇವೆ ಎಷ್ಟು ದೊಡ್ಡದು ಅಂತಂದರೆ ಅವನ ಸೇವೆಗೆ ಮುಕ್ತಿಯೂ ಕೂಡ ಸಣ್ಣದಾಗ್ತದೆ. ಹಾಗಾಗಿ ಹನುಮಂತನಿಗೆ ಮುಕ್ತಿ ಕೊಡಲಿಕ್ಕೂ ಆಗುವುದಿಲ್ಲ, ಯಾಕೆ ಅವನ ಸೇವೆ ಎಷ್ಟು ದೊಡ್ಡದು ಅಂತ. ಇದು ದೇವರ ಕಾರುಣ್ಯ. ಪರಮಾತ್ಮನಲ್ಲಿ ನಿರ್ವ್ಯಾಜವಾಗಿ ಭಕ್ತಿ ಮಾಡುವಂತಹ ಒಬ್ಬ ಭಕ್ತನಿಗೆ ದೇವರು ಕೊಡುವಂತಹ ಅತ್ಯುತ್ಕೃಷ್ಟವಾದಂತಹ ಪದವಿ ಅದು ಮೋಕ್ಷ. ಹೇಳ್ತಾ ಇದ್ದಾನೆ ಹನುಮಂತನಿಗೆ ಅದೂ ಸಾಕಾಗುವುದಿಲ್ಲ ಅಂತ. ಅಂದರೆ ಹನುಮಂತನಿಗೆ ಸಾಕಾಗುವುದಿಲ್ಲ ಅಂತಲ್ಲ ಅವನು ಅಂತ ರಾಮಚಂದ್ರ ಹೇಳ್ತಾ ಇದ್ದಾನೆ. ಇವನ ಸೇವೆಗೆ ಮೋಕ್ಷವೂ ಕಮ್ಮಿಯೇ ಅಂತ ಆ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾನೆ. ಆನಂತರ ಹೇಳ್ತಾನೆ ಅವನಿಗೆ ಚತುರ್ಮುಖ ಬ್ರಹ್ಮನ ಪದವಿಯನ್ನು ಕೊಟ್ಟು ಸಹಭೋಗವನ್ನು ನನ್ನೊಡನೆಯ ಆನಂದವನ್ನು ಅನುಭವಿಸುವ ಭಾಗ್ಯವನ್ನು ಅವನಿಗೆ ಕೊಡ್ತೇ ಇದ್ದೇನೆ ಅಂತ ಇದನ್ನು ಹನುಮಂತನ ಬಳಿ ಹೇಳಿದಂತೆ. ಏತಾದೃಶಮ್ಮೇ ಸಹಭೋಜನಂತೆ ಮಯಾ ಪ್ರದತ್ತಂ ಹನುಮನ್ ಸದೈವ ಅಂತ. ಹನುಮನ್, ಓ ಹನುಮಂತ, ನೀನು ಮಾಡಿದ ಸೇವೆಗೆ ಪ್ರತಿ ಕೊಡಲಿಕ್ಕೇನು ಇಲ್ಲಪ್ಪ, ಹಾಗಾಗಿ ಸಹಭೋಜನವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದ. ನನ್ನೊಡನೆಯೇ ಯಾವತ್ತೂ ಆನಂದವನ್ನು ಅನುಭವಿಸುವಂತಹ ಸ್ಥಿತಿ ಅದು. ಹೀಗೆ ಹೇಳಿದಾಗ ಇತೀರಿತಃ ತಂ ಹನುಮನ್ ಪ್ರಣಮ್ಯ ಜಗಾದವಾಕ್ಯಂ ಸ್ಥಿರಭಕ್ತಿ ನಮ್ರಃ ಅಂತ. ಹೀಗೆ ಹೇಳಿದಂತಹ ರಾಮಚಂದ್ರನನ್ನು ಕುರಿತು ಹನುಮಂತ ಹೇಳ್ತಾನಂತೆ, ಪ್ರಣಮ್ಯ, ಪರಿಪೂರ್ಣವಾಗಿ ನಮಸ್ಕಾರ ಮಾಡ್ತಾನೆ. ಹೇಗೆ? ಸ್ಥಿರ ಭಕ್ತಿ ನಮ್ರಹ ವಾಕ್ಯಂ ಜಗಾದ ಅಂತ. ಸ್ಥಿರ ಭಕ್ತಿ ನಮ್ರಹ ಪ್ರಣಮ್ಯ, ಸ್ಥಿರವಾದಂಥ ಭಕ್ತಿಯಿಂದ ವಿನೀತನಾಗಿ ನಮಸ್ಕಾರವನ್ನು ಮಾಡಿ ಈ ಮಾತುಗಳನ್ನು ಹೇಳ್ತಾನಂತೆ. ಈ ಮಾತುಗಳು ತುಂಬ ರೋಚಕವಾಗಿ ಇದೆ. ಭಗವಂತ ರಾಮಚಂದ್ರನಾಗಿ ಬಂದಾಗ ಮುಖ್ಯ ಪ್ರಾಣ ಹನುಮಂತನಾಗಿ ಬಂದವ. ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಹೇಳಿಕೊಂಡದ್ದುಂಟಲ್ವ, ನಾನೇ ಮೊದಲ ಅವತಾರದಲ್ಲಿ ಹನುಮನಾಗಿ ಬಂದವನು, ಭಗವಂತ ಕೃಷ್ಣನಾಗಿ ಬಂದಾಗ ಭೀಮನಾಗಿ ಬಂದಿದ್ದೇನೆ, ಅದೇ ರೀತಿಯಾಗಿ ಕಲಿಯುಗದಲ್ಲಿ ಜ್ಞಾನ ಪ್ರಚಾರಕ್ಕೋಸ್ಕರ ನಾನು ಮಧ್ವನಾಗಿ ಬಂದಿದ್ದೇನೆ ಅಂತ. ಇಂತಹ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನುವಂತಹ ಒಂದು ಗ್ರಂಥದಲ್ಲಿ ರಾಮಾಯಣದ ಬಗ್ಗೆ ನಿರ್ಣಯಗಳನ್ನು ನೀಡ್ತಾ ಹೋಗಿದ್ದಾರೆ. ಆ ಗ್ರಂಥದಲ್ಲಿ ಕೊನೆಗೆ ತಾವು ಹನುಮನಾಗಿ ಮಾಡಿದ ಪ್ರಾರ್ಥನೆಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ದೃಷ್ಟಿಯಿಂದ ಇದು ಅತ್ಯಂತ ಅಧಿಕೃತವಾದಂತಹ ಮಾತು. ಅವರು ಹೇಳ್ತಾರೆ ಹನುಮಂತನಾಗಿ ನಾನು ಏನು ಹೇಳಿದ್ದೆ, ಹನುಮಂತ ಏನು ಹೇಳಿದ್ದ ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಹನುಮಂತ ಹೇಳ್ತಾನಂತೆ, ಕೋನ್ಮೀಷತೆ ಪಾದ ಸರೋಜ ಭಾಜಾಂ ಸುದುರ್ಲಭೋರ್ಥೇಶು ಚತುರ್ಷ್ವಪೀಹ ತಥಾಪಿ ನಾಹಂ ಪ್ರವೃಣೋಮಿ ಭೂಮನ್ ಭವತ್ಪದಾಂಬೋಜನಿ ಸೇವಣಾದೃತೇ. ಅವನು ಹೇಳ್ತಾನಂತೆ, ಭಕ್ತಿಯಿಂದ ನಮಸ್ಕಾರ ಮಾಡ್ತಾ, ಸ್ವಾಮಿ ಈಶಾ ಅಲಯ್ಯ, ನಿನ್ನ ಪಾದ ಸರೋಜ ಭಾಜಾಂ, ನಿನ್ನ ಪಾದ ಕಮಲಗಳನ್ನು ಯಾರು ಪೂರ್ಣವಾಗಿ ನಂಬುತ್ತಾರೆ, ಅನನ್ಯವಾಗಿ ಶರಣಾಗ್ತಾರೆ ಅಂಥವರಿಗೆ ಚತುರುಷ್ವಪೀಹ ಅರ್ಥೇಶು, ನಾಲ್ಕು ಪುರುಷಾರ್ಥಗಳು ನಾಲ್ಕಲ್ವ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ, ಈ ನಾಲ್ಕೂ ಕೂಡ ಸುದುರ್ಲಭ ಅಲ್ಲ, ಅಂದರೆ ಸುದುರ್ಲಭವಾದದ್ದು ಈ ನಾಲ್ಕರಲ್ಲಿ ಪಡಿಲಿಕ್ಕೆ ಕಷ್ಟ ಸಾಧ್ಯವಾದದ್ದು ಯಾವುದು ಇದೆ ಅವರಿಗೆ?
ನಿನ್ನನ್ನು ಪೂರ್ಣವಾಗಿ ಯಾರು ನಂಬುತ್ತಾರೆ ಅವರಿಗೆ ಇದನ್ನು ಪಡೆಯುವುದು ಕಷ್ಟವೇ ಅಲ್ಲ, ಅತ್ಯಂತ ಸುಲಭ. ಅಂದರೆ ಒಂದು ಮಾತು ನಮಗೆ ಏನು, ಪರಮಾತ್ಮನನ್ನು ಬಲವಾಗಿ ನಂಬಿದರೆ ಈ ನಾಲ್ಕು ಕೂಡ ನಮ್ಮನ್ನು ಹುಡುಕಿಕೊಂಡು ಬರ್ತದೆ ಅಂತ ಹನುಮಂತ ಹೇಳ್ತಾನೆ. ದೇವನನ್ನು ನಂಬಬೇಕಪ್ಪ. ಹೇಗೆ ನಂಬಬೇಕು ಅಂತಂದರೆ ಅದಕ್ಕೆ ಅವನು ಹೇಳಿದ್ದು ಪೂರ್ಣವಾಗಿ ಪಾದಕಮಲಗಳನ್ನು ಗಟ್ಟಿಯಾಗಿ ನಂಬಬೇಕು. ಅವನಿಗೆ ನಾಲ್ಕು ಕೂಡ ಸರಳ, ಏನೂ ಕಷ್ಟ ಅಲ್ಲ. ನಾನು ಹನುಮಂತನಿಗೆ ಒಳಗಿನಿಂದ ಭರವಸೆ ಇದೆ, ನಾನು ಇಂತಹ ನಿನ್ನನ್ನು ನಂಬಿದವನು. ಹೇಗೆ ನಂಬಿದ್ದೇನೆ ಅಂತಂದರೆ ಪೂರ್ಣವಾಗಿ ನಂಬಿದ್ದೇನೆ, ವಿಶ್ವಾಸ ನೂರಕ್ಕೆ ನೂರರಷ್ಟು ನಿನ್ನಲ್ಲಿ ಇದೆ. ಒಳಗಿನಿಂದ ದೇವರಿದ್ದಾನೋ ಇಲ್ಲವೋ ಎನ್ನುವ ಯಾವ ಸಂಶಯವೂ ನನಗಿಲ್ಲ. ಹಾಗಾಗಿ ಇಂತಹ ನನಗೆ ಈ ನಾಲ್ಕು ಕೂಡ ನನಗೆ ಸುಲಭವಾಗಿ ಸಿಗುವಂಥದ್ದು. ಹೀಗಿದ್ದರೂ ಕೂಡ ತಥಾಪಿ ಇಷ್ಟು ಸುಲಭವಾಗಿ ಸಿಗುವುದಿದ್ದರೂ ಕೂಡ ನಾಹಂ ಪ್ರವೃಣೋಮಿ, ಯಾವುದನ್ನು ಕೇಳುವುದಿಲ್ಲ ನಿನ್ನ ಹತ್ರ. ನಾಹಂ ಪ್ರವೃಣೋಮಿ ಯಾಕೆ ಭೂಮನ್, ನೀನು ಪರಿಪೂರ್ಣನಿದ್ದಿ. ಹಾಗೆ ಇಂತಹ ಪರಿಪೂರ್ಣನ ಬಳಿಗೆ ಬಂದು ಅಪರಿಪೂರ್ಣವಾದದ್ದನ್ನೆಲ್ಲ ಯಾಕೆ ಕೇಳಬೇಕು? ನೀನು ಪರಿಪೂರ್ಣ, ಆದ್ದರಿಂದಾಗಿ ನನಗೇನು ಕೇಳಿದಿಲ್ಲಪ್ಪ. ನೀನು ಪರಿಪೂರ್ಣನಾದವನು ಅಂದರೆ ರಾಮನನ್ನು ಹನುಮಂತ ಗುರುತಿಸಿದ ಬಗೆ ಇದು. ಅವನು ಭೂಮನ್, ಭೂಮನ್ ಅಂತಂದರೆ ಯೋ ವೈ ಭೂಮ ತತ್ಸುಖಂ ಅಂತ ಉಪನಿಷತ್ತು ಹೇಳುತ್ತದೆ. ರಾಮಚಂದ್ರ ಉಪನಿಷತ್ ಪ್ರತಿಪಾದ್ಯ, ವೇದಗಳಿಂದ ಪ್ರತಿಪಾದ್ಯ. ಹಾಗಾಗಿ ಹನುಮಂತನೋ ವೇದಗಳನ್ನೆಲ್ಲ ಕರಗತ ಮಾಡಿಕೊಂಡವ. ನಾವು ರಾಮಾಯಣದಲ್ಲಿ ಇದನ್ನು ಸ್ಪಷ್ಟವಾಗಿ ನೋಡ್ತೇವೆ. ರಾಮಚಂದ್ರನೇ ಹನುಮಂತನನ್ನು ಹೊಗಳಿದ್ದುಂಟು. ಇವನಿಗೆ ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲವೂ ಕೂಡ ಕರಗತ, ಇವನ ಮಾತಿನಿಂದಲೇ ಗೊತ್ತಾಗ್ತದೆ ಅಂತ ಹೇಳಿದ್ದಾನೆ. ಅದರಿಂದಾಗಿ ಆ ವೇದದಲ್ಲಿ ಪಂಡಿತನಾದಂತಹ ಹನುಮಂತ ಹೇಳ್ತಾ ಇದ್ದಾನೆ, ನೀನು ಭೂಮನ್, ನೀನು ಪರಿಪೂರ್ಣನಿದ್ದಿ, ನಾನು ಯಾವುದನ್ನು ಬಿಡುವುದಿಲ್ಲ ಅಂತಂದರೆ ಭವತ್ಪದಾಂಬೋಜ ನಿಷೇವಣ ಧೃತೆ, ನಿನ್ನ ಪಾದಕಮಲಗಳ ಸೇವೆಯನ್ನು ಬಿಟ್ಟು, ನಿನ್ನ ಚರಣ ಸೇವೆಯೊಂದನ್ನು ಬಿಟ್ಟು ನಾನು ಯಾವುದು ಕೇಳುವುದಿಲ್ಲ ಭಗವಂತ. ಅಂದರೆ ಇದೆಲ್ಲ ಯಾಕೆ ಇರುವುದು ಅಂತಂದರೆ ಪರಮಾತ್ಮನ ಸೇವೆಗೋಸ್ಕರ ಇರುವಂಥದ್ದು, ಮತ್ತೇನು ಕೇಳುವುದಿಲ್ಲ ನಿನ್ನ ಹತ್ರ. ನಾನು ಕೇಳುವುದಿಷ್ಟೇ, ನಿನ್ನ ಪಾದಕಮಲಗಳ ಸೇವೆಯನ್ನು ನಿರಂತರ ನನಗೆ ಕೊಡು, ಬೇರೆ ಯಾವುದನ್ನು ಕೂಡ ನಾನು ಕೇಳುವುದಿಲ್ಲ. ನೀನು ಎಂಥವನು? ತ್ವಮೇವ ಸಾಕ್ಷಾತ್ ಪರಮ ಸ್ವತಂತ್ರ, ತ್ವಮೇವ ಸಾಕ್ಷಾತ್ ಅಖಿಲೋರು ಶಕ್ತಿ, ತ್ವಮೇವ ಚಾಗಣ್ಯ ಗುಣಾರ್ಣಮಸ್ಸದ ರಮಾ ವಿರಿಂಚಾದಿಭಿ ಅಪ್ಯಶೇಷೈಹಿ. ನೀನು ತ್ವಮೇವ, ನೀನೇ ಅಲ್ವಾ ಅಂದರೆ ತ್ವಮೇವ ಅಂತ ಹೇಳ್ತಾ ಇದ್ದಾನೆ ಹನುಮಂತ. ರಾಮಚಂದ್ರನನ್ನು ನೋಡಿಕೊಂಡು ಸಾಕ್ಷಾತ್ ಪರಮಃ ಸಾಕ್ಷಾತ್ ಸ್ವತಂತ್ರ ಅಂತ, ನೀನೇ ಸರ್ವೋತ್ತಮ. ಅಂದರೆ ಭಗವಂತನ ಮೂಲ ರೂಪವೂ ಪೂರ್ಣ, ಅವತಾರ ರೂಪವೂ ಪೂರ್ಣ, ನೀನು ಪರಮಃ. ನಿನಗಿಂತ ಉತ್ತಮನು ಯಾರಿದ್ದಾನೆ? ಗೀತೆಯಲ್ಲಿ ಕೃಷ್ಣ ಹೇಳಲಿಲ್ವೇ, ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಅರ್ಜುನನ ಹತ್ರ. ಅರ್ಜುನ, ನನಗಿಂತ ದೊಡ್ಡವರು ಬೇರೆ ಇಲ್ಲಪ್ಪ, ನಾಸ್ತಿ ಕಿಂ, ಯಾಕೆ ಸ್ವಲ್ಪವೂ ಇಲ್ಲ. ಅದೇ ರೀತಿಯಾಗಿ ಹನುಮಂತನಿಗೆ ಗೊತ್ತು, ಅವನು ಹೇಳ್ತಾ ಇದ್ದಾನೆ ತ್ವಮೇವ, ನೀನೇ, ನೀನೊಬ್ಬನೇ, ಇನ್ನೊಬ್ಬ ಇಲ್ಲ ಈ ಜಗತ್ತಿಗೆ ಸ್ವಾಮಿ, ಇನ್ನೊಬ್ಬ ಇಲ್ಲ, ನೀನೊಬ್ಬನೇ ಸಾಕ್ಷಾತ್ ಪರಮಃ ಸಾಕ್ಷಾತ್ ಸ್ವತಂತ್ರ, ಪ್ರಧಾನವಾಗಿ ಸರ್ವೋತ್ತಮನಾದವನು ನೀನೇ, ಮತ್ತು ಸ್ವತಂತ್ರ, ಇಡೀ ಜಗತ್ತನ್ನು ನಿನಗೆ ಬೇಕಾದಂತೆ ನೀವು ನಿಯಮನೆ ಮಾಡುವವನು. ಸ್ವತಂತ್ರ, ತನ್ನ ತಂತ್ರಕ್ಕೆ ಎಲ್ಲವೂ ತನ್ನ ಅಂಕೆಯಲ್ಲಿ ಎಲ್ಲವನ್ನು ಇಟ್ಟುಕೊಂಡವನು. ನಾವು ಸ್ವತಂತ್ರರು ಕೇಳಿದರೆ ನಾವು ಸ್ವತಂತ್ರರಲ್ಲ, ಪರತಂತ್ರರು. ನಾವು ನಮ್ಮ ಇಚ್ಛೆಯನ್ನು ನಮ್ಮಲ್ಲಿ ಯಾವ ರೀತಿಯಾದ ಇಚ್ಛೆ ಬರುತ್ತದೆ ಅದನ್ನು ನಾವು ನಡೆಸಿಕೊಡಲಿಕ್ಕಾಗುವುದಿಲ್ಲ. ಹನುಮಂತ ಹೇಳ್ತಾನೆ ನೀನು ಸ್ವತಂತ್ರ. ಮಧ್ವರು ಹೇಳ್ತಾರೆ ನೋಡಿ, ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ. ಆ ರೀತಿಯಾಗಿ ಅವನು ಸ್ವತಂತ್ರ. ತ್ವಮೇವ ಸಾಕ್ಷಾತ್ ಅಖಿಲೋರು ಶಕ್ತಿ ಅಂತ, ಎಲ್ಲ ರೀತಿಯ ಶಕ್ತಿಗಳು ಕೂಡ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನ, ಎಲ್ಲ ರೀತಿಯ ಸಾಮರ್ಥ್ಯವೂ ಕೂಡ ಅದು ನಿನ್ನಲ್ಲಿಯೇ ಇರುವಂಥದ್ದು. ಎಲ್ಲ ಶಕ್ತಿಗಳ ನೆಲೆಮನೆ ನೀನು. ನಿನ್ನೊಬ್ಬನನ್ನು ಉಪಾಸನೆ ಮಾಡಿದರೆ ಸಾಕು, ಎಲ್ಲ ಶಕ್ತಿಗಳು ಯೋಗ್ಯತೆಗನುಗುಣವಾಗಿ ನಮ್ಮಲ್ಲಿ ಬಂದು ಬಿಡುತ್ತದೆ. ರಾಮ 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 ಅಂತ ಹೇಳ್ತಾ ಇದ್ದರೆ ಸಾಕು, ಎಲ್ಲ ಆ ಶಕ್ತಿಗಳು ನಮ್ಮ ಯೋಗ್ಯತೆಗನುಗುಣವಾಗಿ ಪ್ರತಿಬಿಂಬರಾದಂಥ ಜೀವರಾಶಿಗಳಲ್ಲಿ ಅದು ಪ್ರತಿಫಲಿಸ್ತದೆ. ಹಾಗಾಗಿ ಅಖಿಲ ಉರು ಶಕ್ತಿ ತಮೇನ ಚ ಅಗಣ್ಯ ಗುಣಾರ್ಣವ, ನಿನ್ನ ಗುಣಗಳನ್ನು
ಅದು ಎಣಿಸಿ ಮುಗಿಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕದೊಂದು ಸಮುದ್ರ, ಸಮುದ್ರದಲ್ಲಿ ಇರುವಂತಹ ನೀರನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯವ? ಎಷ್ಟುಂಟು, ಎಷ್ಟು ಕೊಡಪಾನ ನೀರು ಸಮುದ್ರದಲ್ಲಿ ಇದೆ ಅಂತಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅದಕ್ಕೆ ಅದು ಸಮುದ್ರ ಅಂತ ಹೆಸರು. ಅಷ್ಟು ನೀರು ಅದರಲ್ಲಿ ತುಂಬಿಕೊಂಡಿದೆ. ಮನಸ್ಸು ಮಾಡಿದರೆ ಚತುರ್ಮುಖ ಬ್ರಹ್ಮ ರಮೆ ನೀರಿನಲ್ಲಿ ಎಷ್ಟು ನೀರಿದೆ ಅಂತ ಹೇಳುವ ಸಾಮರ್ಥ್ಯ ಇದೆ ಅವರಿಗೆ. ಆ ಸಾಮರ್ಥ್ಯ ಇದೆ. ಆದರೆ ಭಗವಂತನ ಗುಣಗಳನ್ನು ಅವರಿಗೂ ಎಣಿಸಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣುರ್ನುಕೋ ವೀರ್ಯಾಣಿ ಪ್ರಭೋ ಚೈಂಗ್ಯಃ ಪಾರ್ಥಿವಾನಿ, ಈ ರೀತಿಯಾಗಿ ವೇದಮಂತ್ರ ಹೇಳ್ತಾ ಉಂಟು ವಿಷ್ಣು ಸೂಕ್ತ. ಹಾಗಾಗಿ ತಮೇಮ ಚ ಅಗಣ್ಯ ಗುಣಾರ ನಮಃ ಸದಾ ರಮಾಭಿರಿಂಚಾದಿಭಿ ಅಪ್ಯಶೇಷೈಹಿ ರಮೆ. ಅದೇ ರೀತಿಯಾಗಿ ಚತುರ್ಮುಖ ಬ್ರಹ್ಮ ಇವರೇ ಆದಿಯಾಗಿ ಉಳ್ಳಂತಹ ರುದ್ರದೇವರು, ಇಂದ್ರ ಇವರೆಲ್ಲ ಒಟ್ಟಿಗೆ ಸೇರಿ ನಿರಂತರವಾಗಿ ಹೇಳ್ತಾ ಇದ್ದರೂ ಕೂಡ ಮುಂದೆ ಹೇಳ್ತಾರೆ, ಸಮೇತ್ಯ ಸರ್ವೇಪಿ ಸದಾ ವದಂತೋಪಿ ಅನಂತ ಕಾಲಾಚ ನವೈ ಸಮಾಪ್ನೆಯುಹು ಅಂತ ಒಟ್ಟಿಗೆ ಸೇರಿದಾರಂತೆ. ಒಂದು ಕಡೆ ಲಕ್ಷ್ಮೀದೇವಿ, ಆನಂತರದಲ್ಲಿ ಈ ತನಕ ಮುಕ್ತಿಗೆ ಹೋದಂತಹ ಎಲ್ಲ ಚತುರ್ಮುಖ ಬ್ರಹ್ಮರನ್ನು ಒಟ್ಟಿಗಿಡುವಂಥದ್ದು, ಎಲ್ಲ ರುದ್ರದೇವರನ್ನು ಒಟ್ಟಿಗಿಡುವಂಥದ್ದು, ಚತುರ್ಮುಖ ಬ್ರಹ್ಮನನ್ನು ಒಟ್ಟಿಗೆ ಇಡುವಂಥದ್ದು, ಸಮೇತ್ಯ ಸರ್ವೇಪಿ ಒಟ್ಟಿಗೆ ಸೇರಿ ನಿರಂತರವಾಗಿ ನಿನ್ನ ಗುಣಗಳನ್ನು ಹೇಳ್ತಾ ಇದ್ದರೂ ಕೂಡ ಅನಂತ ಕಾಲಾಚ್ಚ ನಮಯಿ ಸಮಾಪ್ನೆಯುಹು, ಅನಂತ ಕಾಲ ಲೆಕ್ಕವೇ ಇಲ್ಲ ಅದಕ್ಕೆ. ಅಂತಹ ಅನಂತ ಕಾಲಗಳ ತನಕವೂ ನಿರಂತರ ಭಗವಂತನ ಗುಣಗಳನ್ನು ಹೇಳ್ತಾ ಇದ್ದರೂ ಕೂಡ ಅದರ ಅಂತ್ಯವನ್ನು ಮುಟ್ಲಿಕ್ಕಾಗುವುದಿಲ್ಲ. ಪರೋ ಮಾತ್ರಯ ತನ್ಮಾ ವೃಧಾನ ನತೇ ವಿಷ್ಣೋ ಮಹಿತ್ವಂ ಅನ್ವಷ್ಣುವಂತಿ ಅಂತ ವೇದ ಹೇಳ್ತಾ ಉಂಟು. ಮಾತ್ರಯ ಪರಹ, ನೀನು ನಿನ್ನ ಮಹಿಮೆಯನ್ನು ಯಾರೂ ಕೂಡ ಕಂಡವರಿಲ್ಲ. ನತೇ ವಿಷ್ಣೋ ಜಾಯಮಾನೋ ನ ಜಾತೋ ದೇವ ಮಹಿಮ್ನ ಪರಮಂತಮಾಪ ಅಂತ ವೇದ ಹೇಳ್ತಾ ಇದೆ. ವಿಷ್ಣೋ ಜಾತಃ ಜಾಯಮಾನಃ ತೇ ಮಹಿಮ್ನಃ ಅಂತಂ ಕೋಪಿ ನಾಪ. ನಿನ್ನ ಮಹಿಮೆಯ ಆಚೆಯನ್ನು ಯಾರು ಹುಟ್ಟಿದವನಾಗಲಿ ಇನ್ನು ಹುಟ್ಟಲಿಕ್ಕಿರುವವನಾಗಲಿ ಇಲ್ಲಪ್ಪ, ಅದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗುಣಗಳ ರಾಶಿ ಅದು ಭಗವಂತನದ್ದು. ಹೇಗಿದೆ ನಿನ್ನ ಗುಣಗಳು ಅಂತಂದರೆ, ಪರಿಪೂರ್ಣ ಸೌಖ್ಯ ಜ್ಞಾನಾತ್ಮಕ ತ್ವಂ, ಪರಿಪೂರ್ಣವಾದಂತಹ ಸುಖ. ದೇವರನ್ನು ಪೂರ್ಣ ಅಂತ ಉಪಾಸನೆ ಮಾಡಬೇಕು. ಇದು ವೇದವ್ಯಾಸರು ಹೇಳ್ತಾರೆ, ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಎನ್ನುವಂಥ ಒಂದು ಸೂತ್ರದಲ್ಲಿ ಹೇಳ್ತಾರೆ, ದೇವರನ್ನು ಯಾವುದೇ ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡುವುದಿದ್ರೂ ಭಗವಂತ ಪೂರ್ಣ ಅಂತ ಮಾಡಿ. ಯಾವುದೇ ಗುಣಗಳ ಅನುಸಂಧಾನ ಮಾಡುವಾಗಲೂ ಈ ಗುಣ ಪರಮಾತ್ಮನಲ್ಲಿ ಪೂರ್ಣವಾಗಿ ಇದೆ. ಹಾಗಾಗಿ ನಮ್ಮಲ್ಲೊಂದು ಸಂಪ್ರದಾಯ ಏನು ಅಂತಂದರೆ, ದೇವರಿಗೆ ಸಮರ್ಪಣೆಗಿಡುವಾಗ ಪೂರ್ಣವಾಗಿ ಇಡಿ ಅಂತ. ನೀರನ್ನು ಇಡುವುದಿದ್ದರೂ ಕೂಡ ಅರ್ಧ ತಟ್ಟೆ ಇಡಬೇಡಿ, ಬೇಕಾದರೆ ತಟ್ಟೆ ಸಣದು ಮಾಡಿಕೊಳ್ಳಿ, ನೀರು ಮಾತ್ರ ಪೂರ್ಣ ಇರಲಿ. ಯಾಕೆ, ನಮ್ಮಲ್ಲಿರುವಂತಹ ಪ್ರತಿಯೊಂದು ಅನುಷ್ಠಾನಗಳು ವೇದಾಂತದ ಸಂಪರ್ಕದ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು. ಆ ಕಾರಣದಿಂದ ಪರಿಪೂರ್ಣ ಭಗವಂತ ಪೂರ್ಣ, ಪರಿಪೂರ್ಣವಾದ ಸುಖ, ಪರಿಪೂರ್ಣವಾದ ಜ್ಞಾನ. ನಮಗೆ ಜ್ಞಾನ ಇದ್ದರೂ ಅಗಾಧವಾದ ಅಜ್ಞಾನವೇ ಇರ್ತದೆ, ದೇವರದ್ದು ಪರಿಪೂರ್ಣವಾದಂತಹ ಜ್ಞಾನ. ಅನಂತರ ಸದಾ ಅತಿಶುದ್ಧ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ಶುದ್ಧ ಅಲ್ಲ, ಅತಿಶುದ್ಧ ಅವ. ಪಂಚಭೂತಗಳ ಸಂಪರ್ಕವೇ ರಾಮಚಂದ್ರನಿಗೆ ಇಲ್ಲ. ಅವನ ನೆನಪನ್ನು ಯಾರೆಲ್ಲ ಮಾಡಿಕೊಡುತ್ತಾರೆ ಅವರು ಶುದ್ಧ ಆಗ್ತಾರೆ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂಚ ಮಂಗಳಂ, ಹಾಗೆ ಅತಿಶುದ್ಧ. ಮತ್ತೆ ಹೇಳ್ತಾ ಇದ್ದಾನೆ ಹನುಮಂತ, ಯಸ್ತೆ ಕಥಾ ಸೇವಕ ಏವ ಸರ್ವದ ಸದಾರತಿಸ್ತ್ವಯ್ಯ ಅಚಲೈಕ ಭಕ್ತಿ ಸಜೀವಮಾನೋ ನ ಪರ ಕಥಂಚಿತ್ ತಜ್ಜೀವ ನಮ್ಮೇಸ್ತ್ವಧಿಕಂ ಸಮಸ್ತಾತ್. ತುಂಬ ಸುಂದರವಾದ ಮಾತು. ರಾಮಚಂದ್ರ ಯಹ, ಯಾರವನು ನಿರಂತರ ಕಥಾಸೇವಕ ಏವ, ನಿರಂತರವಾಗಿ ಯಾರು ನಿನ್ನ ಕಥೆಯನ್ನು ಕೇಳ್ತಾರೆ, ನಿನ್ನ ಕಥೆಯನ್ನು ಕೇಳುವುದರಲ್ಲಿ ಆಸಕ್ತಿಯನ್ನು ವಹಿಸ್ತಾರೆ. ಕಥೆ ಅಂತಂದರೆ ಭಗವಂತನ ಕಥೆ, ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು, ವೇದವು ಭಗವಂತನದ್ದೇ ಕಥೆ ಅಲ್ವಾ. ದೇವರ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ ಬಂದದ್ದು ವೇದಗಳು. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ, ಈ ಎಲ್ಲ ಶಾಸ್ತ್ರಗಳು ವೇದಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕಿರುವಂಥದ್ದು. ಹಾಗಾಗಿ ವೇದಾಧ್ಯಯನವು ಕೂಡ ಭಗವಂತನ ಕಥೆಯೇ, ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕಿರುವಂಥದ್ದು.
ಆ ಕಾರಣದಿಂದ ದೇವರನ್ನು ಅರ್ಥ ಮಾಡಿಕೊಳ್ಳಬೇಕು, ದೇವರ ಮಹಿಮೆಯನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಇದನ್ನೆಲ್ಲ ಅಧ್ಯಯನ ಮಾಡುವುದು ಕೂಡ ಭಗವಂತನ ಸೇವೆಯೇ, ಭಗವಂತನ ಕಥಾಶ್ರವಣವೇ. ಈ ರೀತಿಯಾಗಿ ಇದೇ ಅವನ ಸೇವೆ. ನಾವೇನು ತಿಳ್ಕೊಂಡಿರ್ತೇವೆ, ಬೇರೆ ಬೇರೆ ಸೇವೆ, ಕಸಗುಡಿಸುವುದು, ಪಾತ್ರೆ ತೊಳೆಯುವುದು, ಹೌದು ಇದೂ ಸೇವೆ. ಅದು ಯಾವ ರೀತಿಯಾಗಿ ಸೇವೆಯೋ, ಭಗವಂತನನ್ನು ತಿಳ್ಕೊಳ್ಳುವಂಥದ್ದು ಕೂಡ ಅದು ಸೇವೆಯೇ. ಹೇಳುವುದು ಒಂದು ಸೇವೆ, ಕೇಳುವುದು ಒಂದು ಸೇವೆ, ಹೇಳುವಿಕೆಗೆ ಕೇಳುವಿಕೆಗೆ ಅನುವು ಮಾಡಿಕೊಡುವುದು ಕೂಡ ಮತ್ತೊಂದು ಸೇವೆ. ಕೃಷ್ಣ ಭಗವದ್ಗೀತೆಯಲ್ಲಿ ಯಜ್ಞ ಶಬ್ದವನ್ನು ಪ್ರಯೋಗ ಮಾಡಿದ ಹಾಗೆ. ಹಾಗಾಗಿ ಯಾರು ನಿರಂತರ ಕಥಾ ಸೇವೆಯಲ್ಲಿ ತೊಡಗಿಕೊಳ್ತಾ ಇರ್ತಾನೆ, ಸದಾ ರತಿ, ನಿರಂತರವಾಗಿ ನಿನ್ನಲ್ಲಿ ರತಿ ಆಸಕ್ತಿ ಇರ್ತದೆ. ಮತ್ತೆ ಹೇಳ್ತಾ ಇದ್ದಾನೆ, ಅಚಲ ಏಕ ಭಕ್ತಿ, ಭಕ್ತಿಯಲ್ಲಿ ಚಾಂಚಲ್ಯ ಇರಬಾರದು. ಒಮ್ಮೆ ಅವರು ಆಗ್ಬೋದು, ಇನ್ನೊಮ್ಮೆ ಇವರು ಆಗಬಹುದು ಅಂತ. ಅನನ್ಯಾಶ್ಚಿಂತೆಯಂತೋ ಮಾಂ, ಅನನ್ಯವಾಗಿ ದೇವರನ್ನು ನಾವು ಭಕ್ತಿ ಮಾಡಬೇಕು, ಅವನನ್ನು ಪೂಜಿಸಬೇಕು. ಆ ರೀತಿಯಾಗಿ ಟೀಕಾಕೃತ್ಪಾದರು ಒಂದು ಕಡೆ ಹೇಳ್ತಾರೆ ನೋಡಿ, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಅಂತ. ಪರಮಾತ್ಮನಲ್ಲಿ ಪ್ರೀತಿ ಅಂತಂದರೆ ಅದು ಗಂಗೆ ಹರಿದಂತೆ ಹರಿದುಕೊಂಡು ಹೋಗಬೇಕು ಅಂತ. ಸಾವಿರ ಸಾವಿರ ಸಮಸ್ಯೆಗಳು ಎದುರಾದರೂ ಕೂಡ ನಾವು ಪರಮಾತ್ಮನನ್ನು ಬಲವಾಗಿ ನಂಬಬೇಕು. ಇದನ್ನು ನಿಜವಾದ ಭಕ್ತಿ ಅಂತ ಕರೀತಾರೆ. ಏನೋ ಗೊಂದಲ ಬಂತು, ಸಮಸ್ಯೆ ಆಯಿತು ಅಂತ ಹೇಳಿದಾಗ ನಾವು ದೇವರನ್ನು ಬಿಟ್ಟು ಬಿಡ್ತೇವೆ. ಆ ರೀತಿಯಾಗಿ ಕುಚೇಲ ಮಾಡಿದ್ದು ಭಕ್ತಿ. ಎಷ್ಟು ಸಮಸ್ಯೆ ಬಂದರೂ ಕೂಡ ಅವನು ಪರಮಾತ್ಮನನ್ನು ಮರೀಲಿಲ್ಲ. ಕುಂತಿ ಮಾಡಿದ್ದು ಭಕ್ತಿ. ಆರಂಭದಿಂದ ಕೊನೆಯ ತನಕವೂ ಸಮಸ್ಯೆಗಳು ಮತ್ತೆ ಮತ್ತೆ ಹುಡುಕಿಕೊಂಡು ಬಂದರೂ ಅವಳು ಕೃಷ್ಣನನ್ನು ಹುಡುಕುವುದು ಬಿಡಲಿಲ್ಲ. ಆ ರೀತಿಯಾಗಿ ಹನುಮಂತ ಹೇಳ್ತಾ ಇದ್ದಾನೆ, ಇದು ಅಚಲ. ಆಮೇಲೆ ಏಕಭಕ್ತಿ, ಆ ಭಕ್ತಿಯಲ್ಲಿ ಏಕತೆ ಬೇಕು. ಪರಮಾತ್ಮನನ್ನು ಪರಿಪೂರ್ಣವಾಗಿ ನೂರಕ್ಕೆ ನೂರರಷ್ಟು ಪ್ರೀತಿಯನ್ನು ಪರಮಾತ್ಮನಲ್ಲಿ ಮಾಡಬೇಕು. ಸಹಜೀವಮಾನಃ, ಇದೆಲ್ಲ ಯಾರಲ್ಲಿ ಇರ್ತದೆ, ಸಹಜೀವಮಾನವ, ಅವನನ್ನು ಬದುಕಿದವನು ಅಂತ ಹೇಳ್ತಾನೆ ಹನುಮಂತ. ಹನುಮಂತನ ಪ್ರಕಾರ ಭೂಮಿಯಲ್ಲಿ ಬದುಕಿದವರು ಯಾರು ಅಂತ ಕೇಳಿದರೆ ಈ ರೀತಿಯಾಗಿ ಯಾರಿರ್ತಾರೆ, ಸಹಜೀವಮಾನಃ, ನಿಜವಾಗಿ ಬದುಕಿದ್ದು ಸಾರ್ಥಕ ಅಂತ ಅರ್ಥ. ಉಳಿದದ್ದಲ್ಲ ಜೀವನ ಅಲ್ಲವೇ, ಬದುಕಿದ್ದಲ್ಲವ ಅಂತಂದರೆ ಹನುಮಂತ ಹೇಳ್ತಾ ಇದ್ದಾನೆ, ನ ಪರಕ್ಕತಂಚಿತ್, ಅಲ್ಲಪ್ಪ ಅದನ್ನು ಬದುಕಿದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವತ್ತಾದರೂ ಕೂಡ ಪ್ರಾಣಿಗಳಿಗೆ 50 ವರ್ಷ ಶಾಂತಿ ಮಾಡಿಸಿದ್ದುಂಟ? ಇನ್ನು ಮಾಡಿಸಿ ಅವರು ಮೂರ್ಖರು, ಅದು ಬೇರೆ. ಯಾಕೆ ಮಾಡಿಸುವುದಿಲ್ಲ ಅಂತಂದರೆ ಉಪಯೋಗ ಇಲ್ಲ. ಏನು ಅಂತ ಮಾಡಿಸೋದು? ಹಾಗಾಗಿ ಅದರಲ್ಲಿ ಉಪಯೋಗ ಇಲ್ಲದ ಕೆಲಸಗಳು. ಹಾಗೆಯೇ ಮನುಷ್ಯರಿಗೆ ಮಾಡಿಸ್ತೇವೆ, ಯಾಕೆ ಮಾಡಿಸ್ತೇವೆ ಹೇಳಿ? ಏನೋ ಬದುಕಿನಲ್ಲಿ ಸಾಧನೆ ಮಾಡಿದ್ದಾನೆ ಅಂತ, ಬುದ್ಧಿ ಇದೆ ಅಂತ ಮಾಡಿಸುವಂಥದ್ದು. ಅದೇ ರೀತಿಯಾಗಿ ಹನುಮಂತ ಹೇಳ್ತಾನೆ, ನಪರ ಕಥಂಚಿತ್, ಅಧ್ಯಾತ್ಮದ ಕಡೆಗೆ ದೇಹಕ್ಕಿಂತ ವ್ಯತಿರಿಕ್ತನಾದಂತಹ ಜೀವಾತ್ಮನೊಮ್ಮನಿದ್ದಾನೆ. ಈ ಜೀವಾತ್ಮನನ್ನು ನಿಯಮನೆ ಮಾಡುವಂತಹ ದೇವತೆಗಳು, ದೇವರು ಇದ್ದಾರೆ ಎನ್ನುವುದನ್ನು ನಂಬದೇ ಇದ್ದರೆ, ಇದರ ಬಗ್ಗೆ ಯೋಚನೆಯೇ ಮಾಡದೇ ಇದ್ದರೆ, ಶರೀರದ ಜೊತೆಗೆ ನಮ್ಮ ಜೀವನ ಮುಗೀತದೆ ಎನ್ನುವುದಷ್ಟೇ ನಮ್ಮ ಯೋಚನೆ ಆದರೆ, ಬಂದಿದೆ ಶರೀರ, ಹೋಗುವ ತನಕ ಬದುಕುವುದು ಇದಲ್ಲ. ಇದು ಎಲ್ಲ ಪ್ರಾಣಿಗಳು ಹೀಗೇ ಮಾಡುವುದು. ನಾವು ಹಾಗೇ ಮಾಡಿದರೆ, ನಮಗೆ ವಿವೇಕ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನಲ್ವಾ, ಆ ಕಾರಣದಿಂದ ಹನುಮಂತ ಹೇಳ್ತಾನೆ, ಎಷ್ಟೋ ಜನ ಹೀಗೆ ಬದುಕುತ್ತಾರಪ್ಪ, ದೇವರ ಮೇಲೆ ಪ್ರೀತಿಯೇ ಇಲ್ಲ, ಅಧ್ಯಾತ್ಮದ ಕಡೆಗೆ ಒಲವೇ ಇಲ್ಲ, ಈ ಯೋಚನೆ ಬರದೇ ಇದ್ದರೆ ಹೇಳ್ತಾನೆ, ನಪರಕ್ಕತಂಚಿತ್, ಅದು ಜೀವನ ಅಲ್ಲ ರಾಮಚಂದ್ರ. ಅದರಿಂದಾಗಿ ನಪರಕ್ಕತಂಚಿತ್ ತತ್ ಜೀವನ, ಅಂತಹ ಜೀವನ ಉಂಟಲ್ವ, ಅಂತಹ ಜೀವನವನ್ನು ಅಧಿಕಂ ಸಮಸ್ತಾತ್ ನನಗೆ ಕೊಡು, ಎಲ್ಲರಕ್ಕಿಂತ ಹೆಚ್ಚು ನನಗಿರಲಿ ಅಂತ ಹೇಳ್ತಾನೆ. ಏನು ಹನುಮಂತನ ಪ್ರಾರ್ಥನೆ! ಅವನು ಪ್ರಾರ್ಥನೆ ಮಾಡಿಕೊಂಡದ್ದು ಸರಿಯೇ, ಜೀವರಾಶಿಗಳಲ್ಲಿ ಅವನು ಉತ್ತಮ. ಹಾಗಾಗಿ ಅವನು ಹೇಳ್ತಾ ಇದ್ದಾನೆ, ಯಾವ ಜೀವರಾಶಿಗಳಿಗೂ ಈ ರೀತಿಯಾದ ಭಕ್ತಿ ಇರಬಾರದು, ಅಂಥ ಒಂದು ಭಕ್ತಿ ನಮಗೆ ಕೊಡಬೇಕು ಅಂತ. ನಮಗೂ ಹನುಮಂತನಿಗಿರುವ ವ್ಯತ್ಯಾಸ ಇಷ್ಟೇ ರೀ. ಏನು ವ್ಯತ್ಯಾಸ ಅಂತಂದರೆ, ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಏನು ಗೊತ್ತಾ, ಜಗತ್ತಿನಲ್ಲಿ ನನ್ನಷ್ಟು ದೊಡ್ಡ ಶ್ರೀಮಂತ ಇನ್ನೊಬ್ಬ ಇರಬಾರದು, ಎಲ್ಲ ಸಂಪತ್ತು ನನ್ನ ಮನೆಯಲ್ಲಿಯೇ ಇರಬೇಕು, ಎಲ್ಲ ದುಡ್ಡು ಕೂಡ ನನ್ನ ಬಳಿಯೇ ಇರಬೇಕು ಅಂತ ನಾವು ಯೋಚನೆ ಮಾಡುವವರು. ರಾವಣ ಹಾಗೆ ಯೋಚನೆ ಮಾಡಿದ್ದ ಅಂತೆ, ಎಲ್ಲಿ ಎಲ್ಲಿ ಸೌಂದರ್ಯದಿಂದ ಕೂಡಿದ ವಸ್ತುಗಳು ಅಂತ ಉಂಟೋ ಅದೆಲ್ಲವೂ ಕೂಡ ನನ್ನ ಅಂತಃಪುರದಲ್ಲಿ ಇರಬೇಕು ಅಂತ. ನಾವು ಹಾಗೆಯೇ ಪ್ರಾರ್ಥನೆ ಮಾಡಿಬಿಟ್ರೆ
ಕೇವಲ ಸಂಪತ್ತೆಲ್ಲ ನನಗಿರಲಿ ಅಂತ. ಹನುಮಂತನಿಗೇನು, ನಮಗೂ ಹನುಮಂತನಿಗೇನು ವ್ಯತ್ಯಾಸ ಅಂತಂದರೆ, ಹನುಮಂತ ಹೇಳ್ತಾನೆ ಜೀವರಾಶಿಗಳಲ್ಲಿ ಏನೆಲ್ಲ ಭಕ್ತಿ ಉಂಟೋ ಅವರಿಗಿರುವ ಎಲ್ಲರ ಭಕ್ತಿಗಿಂತಲೂ ಕೂಡ ನನ್ನ ಭಕ್ತಿ, ನನಗೆ ಹೆಚ್ಚು ಭಕ್ತಿ ಇರಲಿ ಅಂತ, ಅದು ನನಗೆ ಕೊಡು ಅಂತ. ಕೊನೆಗೆ ಹೇಳ್ತಾನೆ, ಪ್ರವರ್ಧತಾ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇ ರಾಸ ವಿವರಜಿತ ಸದಾ ಅನುಗ್ರಹಸ್ಥೆ ಮೈ ಚೈವ ಮೇಮ ನರೋಪಧೌತೋ ಮಮ ಸರ್ವ ಕಾಮಃ. ನಾನು ಪ್ರಾರ್ಥನೆ ಮಾಡಿಕೊಳ್ಳುವುದಿಷ್ಟೇ ರಾಮಚಂದ್ರ. ಏನಪ್ಪ ಈ ಭಕ್ತಿ ಎನ್ನುವಂಥದ್ದು? ಭಕ್ತಿ ಕೇಳಿದ, ಎಲ್ಲಕ್ಕಿಂತ ಅತ್ಯುತ್ಕೃಷ್ಟವಾದ ಭಕ್ತಿ ನನಗಿರಲಿ ಅಂತ. ಅವನಿಗೆ ಎಷ್ಟು ಅಸಮಾಧಾನ ಅಂತ ಹೇಳಿದರೆ, ಭಕ್ತಿ ಸಂಪಾದನೆಯಲ್ಲಿ ಆ ಭಕ್ತಿ ಮತ್ತೆ ಅಭಿವೃದ್ಧಿ ಆಗಲಿ ಅಂತ. ನಾವು ದುಡ್ಡಿಟ್ಟು ಮತ್ತೆ ಮತ್ತೆ ಮಳಿ ಹಾಕಲಿ ಅಂತ ಹೇಗೆ ಯೋಚನೆ ಮಾಡ್ತೇವೆಯೋ, ಹಾಗೆ ಹನುಮಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ, ನನಗೆ ನೀನು ಕೊಟ್ಟ ಭಕ್ತಿ ಉಂಟಲ್ವಾ, ಅದು ಕ್ಷಣ ಕ್ಷಣಕ್ಕೆ ಹೆಚ್ಚಾಗ್ತಾ ಹೋಗಲಿ. ಈ ಕ್ಷಣದಲ್ಲಿ ನಿನ್ನ ಮೇಲೆ ಎಷ್ಟು ಪ್ರೀತಿ ಉಂಟೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಮತ್ತೆ ಬರಲಿ. ಆ ಕ್ಷಣದಲ್ಲಿ ಎಷ್ಟು ಭಕ್ತಿ ಬಂತೋ ಅದಕ್ಕಿಂತ ಹೆಚ್ಚಿನ ಭಕ್ತಿ ಮತ್ತೆ ಆಗಲಿ ಅಂತ. ಹಾಗಾಗಿ ಭಕ್ತಿಗೂ ಜ್ಞಾನಕ್ಕೂ ಸಂಬಂಧ. ಹಾಗಾಗಿ ಭಕ್ತಿ ಹೆಚ್ಚಾಗ್ತಾ ಉಂಟು ಅಂತಾದರೆ ಜ್ಞಾನ ಅಭಿವೃದ್ಧಿ ಆಗ್ತಾ ಉಂಟು ಅಂತ ಅರ್ಥ. ಆನಂತರದಲ್ಲಿ ವೈರಾಗ್ಯಕ್ಕೂ ಸಂಬಂಧ. ವೈರಾಗ್ಯ ಇದ್ದಾಗ ಜ್ಞಾನ ಸಂಪಾದನೆಗೆ ಮನುಷ್ಯ ತೊಡಗಿಕೊಳ್ತಾನೆ. ಹಾಗಾಗಿ ವೈರಾಗ್ಯವೂ ಇದೆ, ಜ್ಞಾನವೂ ಅಭಿವೃದ್ಧಿ ಆಗ್ತಾ ಉಂಟು, ಅದರ ತನ್ಮೂಲಕವಾಗಿ ಭಕ್ತಿಯು ಬೆಳೀತಾ ಇರಲಿ ಅಂತ ಹನುಮಂತ ಕೇಳ್ತಿಕೊಳ್ತಾ ಇದ್ದಾನೆ. ಅದು ಮತ್ತೆ ಹ್ರಾಸ ಇರಬಾರದು, ಯಾವ ಕಾಲಕ್ಕೂ ಕೂಡ ಅದು ಕೆಳಗಿಳಿಬಾರದು, ಅದು ನಿರಂತರವಾಗಿ ಬೆಳೀತಾ ಇರಬೇಕು. ನಮಗೆ ಕೆಲವೊಮ್ಮೆ ಭಕ್ತಿ ಬರುವುದು ಅಂತ ಉಂಟು, ಸಂಕಟ ಬಂದಾಗ ವೆಂಕಟರಮಣ ಅಂತ ಪ್ರಸಿದ್ಧಿ ಉಂಟಲ್ವ. ಏನೋ ಒಂದು ಆಪತ್ತು ಬಂದಾಗ ಎಲ್ಲಿಲ್ಲದ ಭಕ್ತಿ ನಮ್ಮಲ್ಲಿ ಬಂದು ಹೋಗ್ತದೆ, ದೇವರೇನು ರಕ್ಷಣೆ ಮಾಡಬೇಕು ಅಂತ. ರಕ್ಷಣೆ ಮಾಡಿದ ಅಂತ ಇಟ್ಕೊಳ್ಳಿ, ಮತ್ತೆ ನೆನಪಿಲ್ಲ ನಮಗೆ. ಹನುಮಂತ ಹೇಳ್ತಾನೆ ಹಾಗೆಲ್ಲ ಆಗಬಾರ್ದಪ್ಪ, ರಾಸ ಆಗಬಾರ್ದು, ನಿರಂತರವಾಗಿ ಬೆಳೀತಾ ಇರಬೇಕು ಅಂತ ಹೇಳ್ತಾ, ಇಂತಹ ಅನುಗ್ರಹವನ್ನು ನನಗೆ ಮಾಡು ಮತ್ತು ನಿರೋಪದವು ಅಂತ ಹೇಳ್ತಾನೆ. ಅದು ಉಪಾಧಿಯಿಂದ ಬಂದದ್ದಾಗಬಾರದು. ಯಾವುದೋ ಒಂದು ನಿಮಿತ್ತವಾಗಿ ದೇವರನ್ನು ಪ್ರೀತಿಸುವುದು, ಕಷ್ಟವನ್ನು ಪರಿಹಾರ ಮಾಡ್ತಾನಂತೆ ಕೃಷ್ಣನನ್ನು ನಂಬಿದ್ರೆ, ಆ ಕಷ್ಟವನ್ನು ಪರಿಹರಿಸಲಿಕ್ಕೋಸ್ಕರ ಕೃಷ್ಣನನ್ನು ನಂಬುವುದು, ಆಪತ್ತನ್ನು ಪರಿಹಾರ ಮಾಡ್ತಾನೆ ಎನ್ನುವ ಒಂದೇ ಉದ್ದೇಶದಿಂದ ಆಪದಾಮಪಹರ್ತಾರಂ ಶ್ಲೋಕವನ್ನು ಹೇಳುವಂಥದ್ದು. ಅವನ ಆಪತ್ತನ್ನು, ಭಕ್ತರ ಆಪತ್ತನ್ನು ಪರಿಹಾರ ಮಾಡಿಯೇ ಮಾಡ್ತಾನೆ. ಎಲ್ಲೋ ಸಣ್ಣ ಪುಟ್ಟ ಆಪತ್ತುಗಳು ಬಂತು ಅಂತಾದಾಗ ಪರಮಾತ್ಮ ಪರಿಹಾರ ಮಾಡಲಿಲ್ಲ, ಪರಮಾತ್ಮನಿಗೆ ಗೊತ್ತಿಲ್ಲ ಅಂತ ನಾವು ತಿಳ್ಕೊಳ್ಳಿಕ್ಕೆ ಹೋಗಬಾರದು. ನಮ್ದು ಯಾವುದೋ ಪೂರ್ವಜನ್ಮದ ಕರ್ಮ ಇದೆ, ಅದಕ್ಕನುಗುಣವಾಗಿ ನಾವು ಅದನ್ನು ಅನುಭವಿಸ್ತಾ ಇದ್ದೇನೆ. ನಮ್ಮ ರಕ್ಷಣೆಗೆ ರಾಮಚಂದ್ರ ಕೃಷ್ಣ ಪರಮಾತ್ಮ ಇದ್ದೇ ಇದ್ದಾರೆ ಎನ್ನುವಂಥ ಭರವಸೆ ನಮ್ಮಲ್ಲಿ ಒಳಗಿನಿಂದ ಇರಬೇಕು. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಯಾವುದೇ ಉಪಾಧಿಯಿಂದ ಅಂದರೆ ಯಾವುದೋ ನಿಮಿತ್ತದಿಂದ ನಿನ್ನ ಆರಾಧನೆ ಮಾಡುವ ಹಾಗೆ ಇರಬಾರದು. ಇವತ್ತು ನಾವು ಸಾಮಾನ್ಯ ಜನರ ಹತ್ರ ಕೇಳಿದರೆ, ಯಾಕ್ರಿ ದೇವಸ್ಥಾನಕ್ಕೆ ಬರ್ತೀರಿ ಅಂತಂದರೆ, ಸಮಸ್ಯೆ ಇದೆ ರೀ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ ಅಂತ. ಹೀಗಾಗಿ ಹೋಗಿಬಿಟ್ಟಿದೆ. ಯಾವತ್ತು ಬರ್ತಾ ಇದ್ದವನ ಹತ್ರ ಕೇಳಿದರೆ, ನೀವು ಯಾಕೆ ದೇವಸ್ಥಾನಕ್ಕೆ ಬರುವುದು ನಿಲ್ಲಿಸಿದ್ರಿ ಅಂತಂದರೆ, ಸಮಸ್ಯೆ ಪರಿಹಾರ ಆಯ್ತು ರೀ, ಹಾಗಾಗಿ ದೇವಸ್ಥಾನಕ್ಕೆ ಬರುವುದು ಬಿಟ್ಟೆ ಅಂತ. ಹಾಗಾಗಿ ನಮಗೂ ದೇವರಿಗೀಗ ಸಂಬಂಧ ಏನು ಅಂತಂದರೆ, ಸಮಸ್ಯೆ ಇದ್ದರೆ ದೇವಸ್ಥಾನಕ್ಕೆ ಬರುವುದು, ಸಮಸ್ಯೆ ಇಲ್ಲ ಅಂತಂದರೆ ದೇವರು ಬೇಡ. ಹಾಗಲ್ಲ, ಸಮಸ್ಯೆ ಇರಲಿ ಸಮಸ್ಯೆ ಇಲ್ಲದೇ ಇರಲಿ ಅದೊಂದು ಬೇರೆ, ಅದು ಮುಖ್ಯವೇ ಅಲ್ಲ. ಸಹಜವಾದಂತಹ ಉಪಾಧಿ ಇಲ್ಲದ ಸಹಜವಾದ ಪ್ರೀತಿ. ಪ್ರಹ್ಲಾದ ನರಸಿಂಹನ ಬಳಿ ಕೇಳಿದಂತೆ, ನರಸಿಂಹ ಬಂದ, ಏನು ಬೇಕು ಅಂತ ಕೇಳ್ತಾನೆ ಪ್ರಹ್ಲಾದನ ಹತ್ರ. ಆಗ ಪ್ರಹ್ಲಾದ ಹೇಳ್ತಾನೆ, ಎಸ್ತ ಆಶಿಷ ಆಶಾಸ್ತೆ ನಸಭೃತ್ಯ ಸವೈವಣಿಕು. ಓ ನರಸಿಂಹ, ಏನು ಅಂತಂದರೆ, ಏನನ್ನಾದರೂ ಕೇಳಿದ್ರೆ ನನ್ನ ಭಕ್ತ ಅಂತ ಕರೀತಾರಾ? ಇಲ್ಲ ಅಲ್ವಾ? ಹಾಗಾಗಿ ನಾನು ನಿನ್ನ ಭಕ್ತ, ಏನು ಕೇಳೋದಿಲ್ಲ ನಿನ್ನ ಹತ್ರ. ಕೇಳಿದೆ ಅಂತಾದರೆ ನಾನು ಭಕ್ತನಲ್ಲ ಅಂತ ಆಗ್ತೇನೆ. ನಾನು ಯಾವುದೋ ಬೇಕು ಅಂತ ನಿನ್ನ ಪೂಜೆ ಮಾಡಿದ್ದಲ್ಲ, ಸಹಜವಾದ ಸೆಳೆತ ಇದೆ ನಿನ್ನಲ್ಲಿ. ನೀನು ಬಿಂಬ, ನಾನು ಪ್ರತಿಬಿಂಬ. ಹಾಗಾಗಿ ಪ್ರತಿಬಿಂಬ ಬಿಂಬದ ಕಡೆಗೆ ಹೋಗಲೇಬೇಕಲ್ವ? ಅಂಥ ಒಂದು ಸೆಳೆತ ಸಹಜವಾಗಿದೆ. ಇದು ಮುಖ್ಯ ಪ್ರತಿಬಿಂಬ, ಪ್ರಾಣದೇವರು ದೇವರದ್ದು. ಹಾಗಾಗಿ ಎಂಥ ಸೆಳೆತ ಬೇಕು ದೇವರ ಜೊತೆಗೆ? ಹೇಳ್ತಾನೆ, ಅಷ್ಟೇ ಸಾಕು, ಸರ್ವ ಕಾಮ, ಎಲ್ಲ ಕಾಮನೆಯೂ ಇಷ್ಟೇ ಅಂತ. ಹನುಮಂತ ನಮಗೆ ಕೊಟ್ಟ ಚಿಂತನೆ ಇದು, ನಾವು ಯಾವ ರೀತಿಯಾಗಿ ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ, ಏನು ದೇವರಲ್ಲಿ ಕೇಳಬೇಕು ಅಂತ. ಇದನ್ನೆಲ್ಲ ಕೇಳಿದಾಗ ಪರಮಾತ್ಮ ಅದನ್ನು ಕೊಟ್ಟ ಅಂತೆ, ಭಕ್ತಿ ನಿರಂತರವಾಗಿ ಅಭಿವೃದ್ಧಿಯಾಗಲಿ, ಪರಿಪೂರ್ಣವಾದ ಅನುಗ್ರಹ ನಿನಗೆ ನನ್ನದಿದೆ ಅಂತ. ಮತ್ತೆ ಅವನೇನು ಮಾಡಿದ ರಾಮಚಂದ್ರ ಅಂತಂದರೆ, ಸಮಾಶ್ಲಿಷಚ್ಚ ಏನಂ. ಇಂಥ ಒಂದು ಪ್ರಾರ್ಥನೆಗೆ ಮೆಚ್ಚಿ ಹನುಮಂತನನ್ನು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಳ್ತಾನಂತೆ.
ಆರ್ದ್ರದ್ರಿಯಾ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಹೃದಯ ತುಂಬಿ ಬಂದಿದೆ ಯಾರಿಗೆ? ರಾಮಚಂದ್ರನಿಗೆ. ಆರ್ದ್ರ ಕರಗಿ ಹೋಗಿದ್ದಾನೆ ರಾಮಚಂದ್ರ ಅಂತ. ದೇವರನ್ನು ಕರಗಿಸ್ಲಿಕ್ಕೆ ಬರ್ತದೆ ನೋಡಿ, ಆರ್ದ್ರದಿಯ ಅಂತ. ನಮ್ಮಲ್ಲಿ ಭಕ್ತಿ ಬಂದಾಗ ದೇವರು ನಮ್ಮನ್ನು ನೋಡಿ ಕರಗ್ತಾನೆ. ನಾವು ಯಾವುದೋ ಕೇವಲ ವ್ಯವಹಾರದಿಂದ ದೇವರ ಆರಾಧನೆಯನ್ನು ಮಾಡಿದೆವು ಅಂತಾದರೆ ಆ ವ್ಯವಹಾರ ಮಾಡಿದ್ದಕ್ಕೆ ಅದನ್ನು ಕೊಟ್ಟು ಹೋಗ್ತಾ ಇರ್ತಾನೆ. ದೇವರ ಮನಸ್ಸು ಕರಗುವುದೇ ಇಲ್ಲ. ದೇವರು ನಮ್ಮ ವಿಷಯದಲ್ಲಿ ಕರಗಬೇಕು, ನಮ್ಮನ್ನು ಅನುಗ್ರಹಿಸಬೇಕು. ಅದನ್ನೇ ಅನುಗ್ರಹ ಅಂತ ಶಾಸ್ತ್ರ ಹೇಳುತ್ತದೆ. ಯಮೈವೇಷ ವೃಣತೆ ತೇನ ಲಭ್ಯ. ಅವನು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಅವನಿಗೆ ಕಾಣಬೇಕಂತೆ. ಅವನಿಗೆ ಇವನನ್ನು ಉದ್ಧಾರ ಮಾಡಬೇಕು ಅಂತ ಕಾಣಬೇಕು ಅಂತಾದರೆ ನಮಗೆ ದೇವರು ಬೇಕು ಅಂತ ಇರಬೇಕು. ನಮಗೆ ಕೇವಲ ದುಡ್ಡು ಬೇಕು, ಸಂಪತ್ತು ಬೇಕು ಅಂತ ಇದ್ದರೆ ಅಷ್ಟನ್ನೇ ಕೊಟ್ಟವನು ಹೋಗ್ತಾ ಇರ್ತಾನೆ. ಇಲ್ಲ, ನಿನ್ನ ಮೇಲೆ ಭಕ್ತಿ ಬೇಕು, ನಿನ್ನನ್ನು ನಾನು ಪ್ರೀತಿಸುವಂತಾಗಬೇಕು ಅಂತ ಕೇಳಿಕೊಂಡಾಗ ರಾಮಚಂದ್ರ ಆಲಿಂಗನೇನು ಮಾಡಿಕೊಂಡು ಬಿಡ್ತಾನೆ. ಆರ್ದ್ರಧಿಯ ಯಥೋಚಿತಂ ಸರ್ವಜನಾನ ಪೂಜಯತ್. ಆ ನಂತರದಲ್ಲಿ ಬೇರೆಯವರಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸನ್ಮಾನ ಮಾಡಿದ ಅಂತ ರಾಮಾಯಣ ಹೇಳ್ತಾ ಇದೆ. ಹಾಗಾಗಿ ನಾವು ಪರಮಾತ್ಮನಲ್ಲಿಗೆ ಹೋದಾಗ, ನಿರಂತರವಾಗಿ ಪರಮಾತ್ಮನನ್ನು ಧ್ಯಾನ ಮಾಡುವಾಗ, ದೇವರ ಪೂಜೆಯನ್ನು ಮಾಡುವಾಗ ನಾವು ಈ ರೀತಿಯಾದಂತಹ ಪ್ರಾರ್ಥನೆಯನ್ನು ದೇವರ ಬಳಿ ಇಡಬೇಕು. ದೇವಸ್ಥಾನಕ್ಕೆ ಹೋಗುವಾಗ, ಮಠ ಮಂದಿರಗಳಿಗೆ ಹೋಗುವಾಗ ಏನೋ ಕಾಮನೆಯನ್ನಿಟ್ಟುಕೊಂಡು ಹೋದೆವು ಅಂತಾದರೆ ಆ ಕಾಮನೆಯನ್ನು ಮಾತ್ರ ನಾವು ಪಡೆಯಬಹುದು. ಯಾವ ಕಾಮನೆಯನ್ನು ಇಟ್ಟುಕೊಳ್ಳದೆ ತೀರ್ಥಕ್ಷೇತ್ರಗಳ ಯಾತ್ರೆ ಇರಬಹುದು, ಇದನ್ನೆಲ್ಲ ಮಾಡಿದೆವು ಅಂತಾದರೆ ಆಗ ಪರಮಾತ್ಮನೇ ತನ್ನನ್ನು ತಾನು ಕೊಟ್ಟುಕೊಳ್ತಾನೆ. ಹಾಗಾಗಿ ದೇವರ ಹತ್ತಿರ ಹೋಗುವಾಗ ನಾವು ಹನುಮಂತರಾಗಿ ಹೋಗಬೇಕು. ಅಂದರೆ ಹನುಮಂತ ಏನು ಪ್ರಾರ್ಥನೆ ಮಾಡಿದ್ದಾನೆ ಆ ಪ್ರಾರ್ಥನೆಯೇ ನಮ್ಮ ಪ್ರಾರ್ಥನೆ ಆಗಬೇಕು. ಆಗ ದೇವರು ನಮ್ಮ ಜೊತೆಗೆ ಬರ್ತಾನೆ, ದೇವರು ನಮಗೆ ಪೂರ್ಣ ಅನುಗ್ರಹವನ್ನು ಮಾಡ್ತಾನೆ ಅಂತ ಇದರಿಂದ ನಾವು ತಿಳಿಯಬಹುದು. ಈ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಎಸ್ ಎನ್ ಸತ್ಯನಾರಾಯಣ, ಶ್ರೀಮತಿ ಭಾನು, ಆದಿತ್ಯ, ಅಚಲ, ಅದಿತಿ. ಇವರೆಲ್ಲರಿಗೂ ಕೂಡ ಹನುಮಂತನಿಂದ ಪೂಜಿಸಲ್ಪಟ್ಟಂತಹ ಶ್ರೀರಾಮಚಂದ್ರನ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಸಂಚಿಕೆಯನ್ನು ದೇವರಲ್ಲಿ ಅರ್ಪಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.